ಮೂಡಾ ಸೈಟ್ ಹಂಚಿಕೆ ಹಗರಣ ಪ್ರಕರಣದಲ್ಲಿ ಎ ಒನ್ ಆಗಿರುವ ಸಿ ಎಂ ಸಿದ್ದರಾಮಯ್ಯ ಇಂದು ಲೋಕಾಯುಕ್ತ ಪೊಲೀಸರ ವಿಚಾರಣೆಯನ್ನು ಎದುರಿಸಿದರು ಅಚ್ಚರಿ ಅಂದರೆ ಕರ್ನಾಟಕದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಹಾಲಿ ಮುಖ್ಯಮಂತ್ರಿಯೊಬ್ಬರು ವಿಚಾರಣೆ ಎದುರಿಸಿದ ಸನ್ನಿವೇಶ ಇದಾಗಿತ್ತು ಲೋಕಾಯುಕ್ತ ಪೊಲೀಸರು ಮುಖ್ಯಮಂತ್ರಿಗಳನ್ನು ಸುಮಾರು ಎರಡು ಗಂಟೆಗಳ ಕಾಲ ವಿಚಾರಣೆಗೆ ಒಳಪಡಿಸಿದರು ಆ ಬಗ್ಗೆ ಹೇಳ್ತೀವಿ ಇಂದಿನ ವಿಡಿಯೋದಲ್ಲಿ ಈಗಾಗಲೇ ಪ್ರಕರಣದಲ್ಲಿ ಎ ಟು ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಭಾಮಯದ ಮಲ್ಲಿಕಾರ್ಜುನ ಭೂಮಾಲಿಕ ದೇವರಾಜನನ್ನ ಮೈಸೂರಿನ ಲೋಕಾಯುಕ್ತ ಎಸ್ ಪಿ ಉದೇಶ ನೇತೃತ್ವದ ತಂಡ ವಿಚಾರಣೆ ನಡೆಸಿತ್ತು ಸೈಟ್ ಹಂಚಿಕೆ ವಿಚಾರವಾಗಿ ಲಿಖಿತ ಉತ್ತರಗಳನ್ನು ಕೂಡ ಪಡೆದುಕೊಂಡಿತು ಹೀಗಾಗಿ ಎ ಒನ್ ಆಗಿರುವ ಸಿಎಂ ಸಿದ್ದರಾಮಯ್ಯ ವಿಚಾರಣೆ ಮಾತ್ರ ಬಾಕಿ ಇತ್ತು ಇನ್ನು ಎರಡು ದಿನಗಳ ಹಿಂದೆ ನೋಟಿಸ್ ನೀಡಿದ್ದ ಲೋಕಾಯುಕ್ತ ಪೊಲೀಸರು ಇಂದು ಬೆಳಗ್ಗೆ ಹತ್ತು ಗಂಟೆಗೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನು ನೀಡಿದರು ಹೀಗಾಗಿ ಇಂದು ಬೆಳಗ್ಗೆ ಸಿಎಂ ಮೈಸೂರಿಗೆ ಆಗಮಿಸಿ ಹತ್ತು ಗಂಟೆಗೆ ಲೋಕಾಯುಕ್ತ ಕಚೇರಿಗೆ ತಲುಪಿದರು ಲೋಕಾಯುಕ್ತ ಪೊಲೀಸರ ವಿಚಾರಣೆಗೆ ಹಾಜರಾಗುವ ಮುನ್ನ ಸಿಎಂ ಕಾನೂನು ಸಲಹೆಗಾರ ಜೊತೆ ಸಭೆಯನ್ನ ನಡೆಸಿದ್ರು ಸರ್ಕಾರಿ ಕಾರಿನಲ್ಲಿ ಬೆಂಗಾವಲು ವಾಹನದಲ್ಲಿ ವಿಚಾರಣೆಗೆ ಬರೋಕೆ ಸಿಎಂ ಸಜ್ಜಾಗಿದ್ರು ಆದರೆ ಕಾನೂನು ಸಲಹೆಗಾರ ನೀಡಿದ ಸಲಹೆಯಂತೆ ಸರ್ಕಾರಿ ಸವಲತ್ತನ್ನ ಬಳಸದೆ ಸರ್ಕಾರಿ ಕಾರನ್ನು ಕೂಡ ಬಳಸದೆ ತಮ್ಮ ಸಿಬ್ಬಂದಿಯನ್ನು ಜೊತೆಗೆ ಕರೆತರದೆ ಸಿಎಂ ಸಿದ್ದರಾಮಯ್ಯ ಸಾಮಾನ್ಯರಂತೆ ವಿಚಾರಣೆಗೆ ಬಂದಿದ್ರು ಇನ್ನು ವಿಚಾರಣೆ ಎದುರಿಸೋಕೆ ಕಚೇರಿ ಬಂದ ಸಿಎಂ ಸಿದ್ದರಾಮಯ್ಯ ಮೊದಲು ಎಸ್ ಪಿ ಉದೇಶ್ ಜೊತೆ ಕ್ಯಾಶುವಲ್ ಆಗಿ ಮಾತನಾಡಿದ್ದಾರೆ ಅಲ್ಲದೆ ನಾನು ಸಿ ಅನ್ನು ಅಂಜಿಕೆಯನ್ನು ಇಟ್ಟುಕೊಳ್ಳದೆ ಸಂಕೋಚ ಇಲ್ಲದೆ ವಿಚಾರಣೆ ಮಾಡಿ ಆರಾಮಾಗಿ ನಿಮ್ಮ ಕೆಲಸ ನೀವು ಮಾಡಿ ನಾನು ಈ ಕ್ಷಣಕ್ಕೆ ನಿಮಗೆ ಸಿ ಅಲ್ಲ ನೀವು ಒಂದು ಕೇಸ್ನಲ್ಲಿ ನನಗೆ ನೋಟಿಸನ್ನು ಕೊಟ್ಟಿದ್ದೀರಿ ನೋಟಿಸ್ ಕೊಟ್ಟಿದ್ದಕ್ಕೆ ನಾನು ಬಂದಿದ್ದೇನೆ ನಿಮ್ಮ ಪ್ರಕ್ರಿಯೆಗಳು ಹೇಗಿದೆಯೋ ಹಾಗೇ ಮಾಡಿ ನೀವು ಯಾವ ಪ್ರಶ್ನೆ ಬೇಕಾದರೂ ಕೇಳಿ ನನಗೆ ಗೊತ್ತಿರೋದನ್ನು ಹೇಳ್ತೇನೆ ಎಷ್ಟು ಸಮಯವಾದರೂ ತೆಗೆದುಕೊಳ್ಳಿ ಯಾವ ಪ್ರಶ್ನೆ ಬೇಕು ಇದ್ರು ಕೇಳಿ ಅಂತ ಲೋಕಾಯುಕ್ತ ಎಸ್ಪಿಗೆ ಸಿದ್ದರಾಮಯ್ಯ ಸಲಹೆಯನ್ನ ಕೂಡ ಕೊಟ್ಟಿದ್ರು ಇನ್ನು ಲೋಕಾಯುಕ್ತರು ಸಿಎಂ ಸಿದ್ದರಾಮಯ್ಯಗೆ ಆರು ಪ್ರಶ್ನೆಗಳನ್ನ ಮುಂದಿಟ್ಟಿದ್ದಾರೆ ತಮ್ಮ ಅಧಿಕಾರವದಲ್ಲಿ ಮೂಢ ಸಂಗತಿ ಗಮನಕ್ಕೆ ಬಂದಿತ್ತ ನೀವು ಪ್ರಭಾವವನ್ನು ಬಳಸಿದ್ದೀರಾ ನೀವು ಸಿಎಂ ಹಾಗೂ ವಿಪಕ್ಷ ನಾಯಕರು ಸಹ ಆಗಿದ್ರಿ ಈ ಹಗರಣದಲ್ಲಿ ನಿಮ್ಮ ಪಾತ್ರವೇನು ಹಾಗೂ ನಿಮ್ಮ ಪತ್ನಿ ಮತ್ತು ಮಗನ ಪಾತ್ರವೇನು ಸೈಟ್ ಹಂಚಿಕೆಗಾಗಿ ಯಾರಿಗಾದ್ರೂ ಕರೆ ಮಾಡಲಾಗಿತ್ತ ಎಂಬೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅದಕ್ಕೆ ಸಿ ನನ್ನ ಗಮನಕ್ಕೆ ಇದು ಬಂದಿಲ್ಲ ಕಾನೂನುಬದ್ಧವಾಗಿ ನಾವು ಸೈಟನ್ನು ತೆಗೆದುಕೊಂಡಿದ್ದೇವೆ ನಾನು ಯಾರ ಮೇಲೂ ಪ್ರಭಾವ ಬೀರಿಲ್ಲ ಪ್ರಭಾವ ಬೀರುವಂತಹ ಪ್ರಮೇಯ ಬಂದಿಲ್ಲ ನನ್ನ ಅಧಿಕಾರದ ಅವಧಿಯಲ್ಲಿ ಯಾವುದೇ ತಪ್ಪು ಮಾಡಿಲ್ಲ ಕಾನೂನು ಪ್ರಕಾರವೇ ನಾನು ನಡೆದುಕೊಂಡು ಬಂದಿದ್ದೇನೆ ಈ ಪ್ರಕರಣದಲ್ಲಿ ನನ್ನ ಪಾತ್ರವಿಲ್ಲ ನನ್ನ ಪತ್ನಿ ಇಲ್ಲೇ ಸೈಟ್ ಕೊಡಿ ಅಂತ ಹೇಳಿಲ್ಲ ಈ ಪ್ರಕರಣದಲ್ಲಿ ನನ್ನ ಮಗನ ಪಾತ್ರವೂ ಇಲ್ಲ ನಾನು ಯಾರಿಗೂ ಕರೆ ಮಾಡಿಲ್ಲ ಪ್ರಭಾವವನ್ನು ಬೀರಿಲ್ಲ ಅನ್ನೋ ಉತ್ತರಗಳನ್ನು ಸಿಎಂ ನೀಡಿದ್ದಾರೆ ನಂತರ ಲೋಕಾಯುಕ್ತ ಕಚೇರಿಯಿಂದ ನಗು ಮೊಗದಿಂದಲೇ ಹೊರಬಂದ ಸಿಎಂ ಸಿದ್ದರಾಮಯ್ಯ ಮರಳಿ ವಿಚಾರಣೆಗೆ ಕರೆದಿಲ್ಲ ಅಂದರು